ಇದು ಬಹುತೇಕ ಅವನ ವಯಸ್ಸಿಗೆ ಬೆಳೆದ ವ್ಯವಹಾರಗಳು. ಹಾಗಾಗಿ ಅದಕ್ಕೊಂದು ನೀವು ನಿಯಂತ್ರಣ ಮಾಡಬೇಕು. ಬಾಣಸಿಗರೇ, ಓ ಚಿಂತಿಸಬೇಡಿ ಸ್ವಾಮಿ, ಭವಿಷ್ಯ ಹೇಗಿರಬಹುದು, ಹೇಗೆ ಕಾಲ ಕಳೆಯುವುದಕ್ಕಾಗಿ ವಿನೋದಕ್ಕಾಗಿ ನಿಮ್ಮಲ್ಲಿ ಆ ರೀತಿ ಮಾಡುತ್ತಿರಬಹುದು ಅಂತ. ಚಿಕ್ಕ ಬಾಲಕ ಅಲ್ವಾ ಅವನ? ಹೌದು. ಒಂದು ನೆನಪಿಟ್ಕೊಳ್ಬೇಕು, ಏನು ಕತ್ತಿ ಕಬ್ಬಿಣದರಿತದೋ ಅಲ್ವಾ? ಹೌದು. ಅದನ್ನ ಹಿಡ್ಕೊಳ್ಳಿಕ್ಕೆ ಹಾಕು ಹಿಡಿಕೆ ಮರದ. ಅವ ಈಗ ಕಬ್ಬಿಣ ಆಗಿದ್ದಾನೆ, ಈ ಮರದ ಹಿಡಿಕೆಗೆ ಆಗುವುದಿಲ್ಲ. ನೀವು ಅದೆರಡು ಸೇರಿಸ್ಲಿಕ್ಕೆ ಹೋಗ್ಬೇಡಿ, ಕೆಲಸ ಅಲ್ಲ. ಹಾಗಾಗಿ ದಯವಿಟ್ಟು ಅವನಿಗೊಂದು ಅಂದ್ರೆ ಇದಳಲ್ಲ, ಅವನು ನನ್ನ ಹತ್ರ ಹಾಗೆ ಮಾಡದೆ ಇರುವ ಹಾಗೆ ಅವನಿಗೆ ನೀವು ಒಂದು ವ್ಯವಸ್ಥೆ ಮಾಡಿದ್ರೆ ಅಲ್ವಾ? ಖಂಡಿತವಾಗಿ ವ್ಯವಸ್ಥೆ ಮಾಡ್ತೇನೆ. ಈಗ ನೀವು ಚಿಂತಿಸುವಂತ, ಈಗ ಮನೆಯಲ್ಲಿ ಕುಡಿಲಿಕ್ಕೆ ನೀರು ತಂದಿರ್ತೇವೆ ನಾವು. ಹೌದು. ಮಗು ಬರ್ತದೆ, ಆ ಕುಡಿಯುವ ನೀರಿಗೆ ಕೈ ಹಾಕಿ ಅದನ್ನ ಕಲುಷಿತ ಮಾಡ್ಲಿಕ್ಕೆ ಹೋದಾಗ ಬುದ್ಧಿವಂತಳಾದ ತಾಯಿ ಏನ್ ಮಾಡ್ತಾಳೆ? ಆ ನೀರು ಮುಟ್ಬೇಡ, ನಿನಗೆ ಬೇರೆ ನೀರು ಕೊಡ್ತೇನೆ ಅಂತ ಬೇರೆ ಒಂದು ತಂಪಿಗೆ ನೀರು ತೆಗೆದು ಆ ಕಡೆ ಇಡ್ತಾಳೆ. ಹೌದು. ಹಾಗಾದ್ರೆ ಇಲ್ಲಿ ಬರೋದು ತಪ್ಪಲ್ಲ. ಹೌದು. ನನಗೆ ಅಷ್ಟು ಮಾಡಿ, ನೀವು ಕೊಡದಲ್ಲಿ ತಂದಿಡಬೇಕು ಅಂತಿಲ್ಲ, ಕೊನೆ ಪಕ್ಷ ಅದಕ್ಕೆ ಒಂದು ತಂಬಿಗೆ ನೀರಿನ ವ್ಯವಸ್ಥೆ ಆದ್ರೂ ಮಾಡಿ. ವ್ಯವಸ್ಥೆ ನಾನು ಮಾಡ್ತೇನೆ. ನೀವು ಮಾಡಿದ್ರೆ ಈ ಕುಡಿಯುವ ನೀರು ಕೂಡ ನನಗೆ ಅರ್ಥ ಆಯ್ತು. ಹೌದು. ಯಾಕೆಂದ್ರೆ ಇವತ್ತಿನವರೆಗೆ ನಾನು ಎಲ್ಲಿಟ್ಟು ಹೇಳ್ತೇನೆ, ನನ್ನ ತನ ನಾ ಕಳ್ಕೊಳ್ಳಿಲ್ಲ. ಓಹೋ. ಹಾಗಾಗಿ ಅದನ್ನ ನೀವು ನೋಡಿದವರಲ್ವಾ ನಿಮ್ಮನ್ನು? ಅಯ್ಯೋ, ಆ ಮಾತಾಡಿದ್ರು ತಪ್ಪಾಗ್ತದಮ್ಮ. ಯಾಕೆ ಅಂದ್ರೆ ನಮ್ಮ ಅರಮನೆಗೆ ಬಂದ ಮೇಲೆ ನಾವು ನಿಮ್ಮನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ದಯವಿಟ್ಟು ನೀವು ನೋಡುದು ಬೇಡ, ಅವನು ನಾನು ನೋಡುದು ಬೇಡ. ಹಾಗಾಗಿ ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಂಡು ನಿಮ್ಮ ಮಗನಿಗೆ ಆಚೆ ಇರಿ, ಅಡುಗೆ ಕೋಣಿಲ್ಲ ಆದಿತ್ತ. ಬಾಣಸಿಗ ನಿಂದುದನು ಲಾಲಿಸಿ ರಾಣಿ, ರಾಣಿ ತಿಳಿದಳು ಕುವರ ಮದನನ ಬಾಣ ದೆಸುಗೆಗೆ ಸಂದ ಸಹಜವು ಅರೆಯ ತುಂಬಿದುದು. ಮಾನವಾದಿ ಪಗರುಗಿ ವಹಿಲದಿ ಸೂನುವಿಗೆ ಪರಿಣಯವ ಗೈಸುವೆನೆನ್ನುತ್ತ ನಿಶ್ಚಯಿಸಿದಳು. ಎನ್ನುವುದಾಗಿ ಕಾಲ ಕಳೆದದ್ದು ತಿಳಿಲಿಲ್ಲ ಸ್ವಾಮಿ. ನನ್ನ ಮಗ ಪ್ರಾಯ ಸಮರ್ಥ ಎಂಬಲ್ಲಿಗೆ ಆತನಿಗೆ ವಯೋಸಹಜವಾಗಿ ಮದುವೆ ಮಾಡಿಸಬೇಕಲ್ಲ. ಯಾರಲ್ಲಿರುವುದು? ನನ್ನವರಿದ್ದಾರೆ, ಅವರಿಗೆ ವಿಚಾರ ಮುಗಿಸ್ತೇನೆ. ಕೌಸಾವಿ ಸ್ವಾಮಿ, ನೀನು ಮಹಾರಾಣಿ,
ಮಹಾರಾಣಿಯಾದಂತಹ ನೀನು ಅರ್ಥಳಾಗಿ ಗೋಗರಿಯುವುದಲ್ಲ. ಯಾರಾದರೂ ಗೋಗರಿಯುವರಿದ್ರೆ ಅವರ ಕಂಬನಿಯನ್ನು ಒರೆಸಿ ಅವರ ದೀನತ್ವವನ್ನು ನಿವಾರಿಸಿಕೊಳ್ಳುವುದಕ್ಕೆ ಬೇಕಾಗಿ ಭದ್ರವಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕಾದಂತಹ ಹೊಣೆಗಾರಿಕೆಯ ನಿಬದ್ಧತೆ ನಿನಗುಂಟು. ಹೌದು, ಹೀಗಿರುವಾಗ ನೀನೇ ಧೃತಿಗೆಟ್ಟವರ ಹಾಗೆ ಕೂಗುತ್ತಾ ಬಂದಿದ್ದೀಯಲ್ಲ. ಹೌದು ಸ್ವಾಮಿ. ಯಾಕೆ ಹೀಗಾಯ್ತು, ಏನಾಯ್ತು, ಕಾರಣ ಮತ್ತೇನಲ್ಲ ಹೇಳು. ಒರೆವುದ ಅವದರಿಪುದು ಎಂಬ ಕುವಾರನು ಹಾಗಂತ ನಾನು ಹೇಳುವುದಿಲ್ಲ. ಈ ವಿಚಾರದಲ್ಲಿ ನೀವು ಮರೆತಿದ್ದಂತ ಸತ್ಯ ಕೇಳೋಣ. ಸ್ವಾಮಿ, ಹುಟ್ಟಿದಂತ ಮಗುವೊಂದು ಹಾಗೆ ಇರುವುದಿಲ್ಲವಲ್ಲ, ಬೆಳೆಯುತ್ತದೆ, ಬೆಳೆದು ದೊಡ್ಡ ಆಗ್ತದೆ, ಒಯ್ಯೋ ಸಹಜವಾಗಿ ಅದಕ್ಕೆ ಪ್ರಾಯ ಬರ್ತದೆ. ಪ್ರಾಯ ಬಂದ ತಕ್ಷಣದಲ್ಲಿ ಮನಸ್ಸಿನ ಸ್ಥಿತಿಗತಿಯೋ ದೇಹ ಸ್ಥಿತಿಗತಿ ಎನ್ನುವುದು ಬದಲಾಗ್ತದಲ್ಲ ಸ್ವಾಮಿ. ಅಲ್ಲ, ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದಿ? ನನ್ನ ಕರ್ತವ್ಯಕ್ಕೂ ಇದಕ್ಕೂ ಏನು ಸಂಬಂಧ? ಕಾರಣ ಮತ್ತೇನಲ್ಲ, ನಮ್ಮ ಮಗು ಈಗ ಪ್ರಾಯ ಸಮರ್ಥ, ಶಿಖಂಡಿ 16 ವರ್ಷ ತುಂಬಿದೆ ಆತನಿಗೆ. ಓಹೋ, ಹೌದು, ಪ್ರಾಯ ಬಂತು ಅಂತ ತಾಯಿಯಾದ ನಿನಗೆ ಗೊತ್ತಾಯ್ತು. ನನಗೂ ಗೊತ್ತಾಗ್ಲಿಲ್ಲ. ಮತ್ತೆ ಹೇಳಿದೆಯಲ್ಲ ನೀನು ಅರಿವಾದದ್ದು ಹೇಗೆ? ಹಾಗೆ ಬಾಣಸಿಗರು ಬಂದು ಒಂದು ವಿಚಾರವನ್ನು ಹೇಳಿದಂತ ಸಂದರ್ಭ ಈ ವಿಚಾರ ನನಗೆ ಮನವರಿಕೆ ಆಯಿತು. ಬಾಣಸಿಗರು ಹೇಳಿದ್ರು ನಮ್ಮ ಅಡುಗೆಯು? ಹೌದು. ಏನು ಹೇಳಿದರು? ಮತ್ತೇನಲ್ಲ ಸ್ವಾಮಿ, ಶಿಕ್ಕಂಡಿ ಅಲ್ಲಿವರೆಗಾಗಿ ಹೋಗಿ ಬಾಣಸಿಗನ ಮಂದಿರದಲ್ಲಿ ಬಾಣಸಿಗನನ್ನು ಬಿಗಿದಪ್ಪಿದನಂತೆ. ಅವರು ಬೆದರಿ ಬಂದು ನನ್ನಲ್ಲಿ ಉಯಿಲಿಟ್ಟರು ಸ್ವಾಮಿ. ಹಾಗಾಗಿ ಆತ ಪ್ರಾಯ ಸಮರ್ಥ ಎಂಬಲ್ಲಿಗೆ ತಂದೆಯಾಗಿ ನೀವು ಆತನಿಗೆ ಮದುವೆ ಮಾಡಿಸಬೇಕು. ಸತ್ಯ ಹೌದಾ? ಶಿವನೇ, ಏನ ಮಾಡಲಿ ಹೇಳು, ಉಭಯ ಸಂಕಟವನ್ನು ಏನ ಮಾಡಲಿ ಹೇಳು, ಉಭಯ ಸಂಕಟವನ್ನು ನೀನೆ ತಂದಿರುವಿಯಲ್ಲೇ, ಉಭಯ ಸಂಕಟವನ್ನು ನೀನೆ ತಂದಿರುವಿಯಲ್ಲೇ.
ಸಾವಿ ಸ್ವಾಮಿ. ಇದು ಎಂತಹ ಗ್ರಹಚಾರ ಗ್ರಹಚಾರ ಅಲ್ಲದೆ ಮತ್ತೇನು? ಒಂದೊಂದು ದಿವಸ ಆ ಭೀಷ್ಮನನ್ನು ಕೊಲ್ಲುವುದಕ್ಕೆ ಬೇಕಾದಂಥ ಒಬ್ಬ ಮಗ ಬೇಕು, ಹೀಗೆ ನಿರ್ಧಾರವನ್ನು ಮಾಡಿ ಹರನ ಕುರಿತಾಗಿ ತಪಸ್ಸನ್ನೂ ಮಾಡಿ ಅವನ ಅನುಗ್ರಹ ವಿಶೇಷದಿಂದಾಗಿ ಪ್ರಪಂಚದ ಬೆಳಕನ್ನು ಕಂಡವ ಈ ಶಿಖಂಡಿ. ಹೌದು, ಆದರೆ ಏನು ಮಾಡೋಣ? ಏನು, ನಾವೊಂದು ಬಗೆದರೆ ವಿಧಿಯೊಂದು ಬಗೆಯಿತು ಎಂಬ ಹಾಗೆ ಗಂಡು ಬೇಕು ಅನ್ನುವ ಅಪೇಕ್ಷೆ ಇದ್ದರೆ ಹುಟ್ಟಿದ್ದು ಹೆಣ್ಣು. ಹೌದು, ತಲೆ ಬಿಸಿಯಾಯಿತು, ನಿನ್ನಲ್ಲಿ ಹೇಳಿರುವೇನೆ, ಮುಂದೇನು ಮಾಡಬೇಕು? ನಮಗೆ ಬೇಕಾಗಿರುವುದು ಗಂಡಾಗಿತ್ತು, ಆ ಭೀಷ್ಮನ ಅವಸಾನ ಅವನ ಕೈಯಿಂದಲೇ ಆಗಬೇಕು, ಇದು ನಮ್ಮ ತೀರ್ಮಾನವಾಗಿತ್ತು. ಹೌದು, ಆದರೆ ಎಲ್ಲ ವಿಪರ್ಯಾಸವಾಗಿ ಹೋಯಿತು. ಆ ಸಂದರ್ಭದಲ್ಲಿ ನೀನೇ ಆಡಿದ ಮಾತು ಏನು? ಹರನ ಅನುಗ್ರಹ ಎಂದು ಸುಳ್ಳಾಗಲಿಕ್ಕಿಲ್ಲ, ಈ ಹೆಣ್ಣು ಮಗುವನ್ನು ಗಂಡಿನೋಪಾದಿಯಲ್ಲಿ ನಾವು ಸಾಕಿ ಬೆಳೆಸಬೇಕು. ಹೌದು, ಅವ ಹೆಣ್ಣು ಅನ್ನೋದು ಗೊತ್ತಿರುವುದು ನನಗೆ ನಿನಗೆ ಮಾತ್ರ, ಪ್ರಪಂಚಕ್ಕೆ ಗೊತ್ತಿಲ್ಲ, ಪ್ರಜಾ ಪರಿವಾರದವರಿಗೂ ಗೊತ್ತಿಲ್ಲ. ಗಂಡುಡುಗೆಯನ್ನು ತೊಡಿಸಿದ ಕ್ಷಣ ಹೆಣ್ಣು ಗಂಡಾಗುವುದಕ್ಕೆ ಸಾಧ್ಯ ಉಂಟಾ? ಅದಿಲ್ಲ, ಸಾಧ್ಯವೇ ಇಲ್ಲ.